ಮುಂಬರುವ ಜೂನ್ 18ರಿಂದ ಭಾರತ ಹಾಗೂ ನ್ಯೂಜಿಲೆಂಡ್ ತಂಡ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಅನ್ನು ಆಡಲಿವೆ, ಅದು ಕೂಡ ಇಂಗ್ಲೆಂಡ್ ನೆಲದಲ್ಲಿ. ಆದರೆ ಮುಂದಿನ ತಿಂಗಳು ಭಾರತ ಇಂಗ್ಲೆಂಡ್ಗೆ ಪ್ರವಾಸ ಬೆಳೆಸಲಿವೆ. ಆದರೆ ನ್ಯೂಜಿಲೆಂಡ್ ತಂಡ ಈಗಾಗಲೇ ಇಂಗ್ಲೆಂಡ್ಗೆ ಪ್ರವಾಸವನ್ನು ಬೆಳೆಸಿ ಆಗಿದೆ. ಇಷ್ಟೆಲ್ಲ ಇದ್ದರೂ ನ್ಯೂಜಿಲೆಂಡ್ ತಂಡಕ್ಕೆ ಪೂಜಾರ ಅವರು ಎಚ್ಚರಿಕೆಯನ್ನು ಹೇಳಿದ್ದಾರೆ. ನ್ಯೂಜಿಲೆಂಡ್ ಬೌಲರ್ಸ್ಗಳಿಗೆ ಪೂಜಾರ ಅವರು ಖಡಕ್ ಆಗಿ ಒಂದು ಮಾತನ್ನು ಹೇಳಿದ್ದಾರೆ. ಪೂಜಾರ ಅವರು ಹೇಳಿದ್ದಾದರೂ ಏನು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋನ ಕೊನೆ ತನಕ ನೋಡಿ. ಅದಕ್ಕಿಂತ ಮುಂಚೆ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಿದ್ರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕಾನ್ ಇಲ್ಲಿ ಆಲ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಈ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡೋ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ಆದಷ್ಟು ಬೇಗ ನೋಟಿಫಿಕೇಶನ್ ಆಗಿ ಬರುತ್ತೆ. ಆದಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಭಾರತ ಇಂಗ್ಲೆಂಡ್ಗೆ ಹೋದ ಬಳಿಕ ಇಂಗ್ಲೆಂಡ್ ವಿರುದ್ಧ 5 ಟೆಸ್ಟ್ ಪಂದ್ಯಗಳನ್ನು ಆಡಬೇಕು. ಹಾಗೆಯೇ ನ್ಯೂಜಿಲೆಂಡ್ ತಂಡ ಇಂಗ್ಲೆಂಡ್ ವಿರುದ್ಧ 2 ಟೆಸ್ಟ್ ಪಂದ್ಯಗಳನ್ನು ಆಡಬೇಕು. ಕಂಪ್ಲೀಟ್ ಆಗಿ 7 ಪ್ರಾಕ್ಟೀಸ್ ಮ್ಯಾಚ್ ಆದ ಬಳಿಕ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ನಡೆಯಲಿದೆ, ಅದು ಕೂಡ ಜೂನ್ 18ರಿಂದ. ಈಗಾಗಲೇ BCCI ಅವರು 20 ಜನ ಆಟಗಾರರನ್ನು ಟೆಸ್ಟ್ ಚಾಂಪಿಯನ್ಶಿಪ್ಗೆ ಸೆಲೆಕ್ಟ್ ಮಾಡಿ ಆಗಿದೆ. ಆದರೆ ಪೂಜಾರ ಅವರು ಇಂಗ್ಲೆಂಡ್ ನೆಲದಲ್ಲೂ ಕೂಡ ಕ್ರೇಜಿಯಾಗಿ ಬ್ಯಾಟಿಂಗನ್ನು ಮಾಡಿ ಗೆದ್ದು ಬೀಗಿದ್ರು. ಪೂಜಾರ ಅವರ ರೆಕಾರ್ಡನ್ನು ನೋಡಿದಾಗ ನ್ಯೂಜಿಲೆಂಡ್ ವಿರುದ್ಧನೂ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದಾರೆ, ಹಾಗೆಯೇ ಇಂಗ್ಲೆಂಡ್ ವಿರುದ್ಧನೂ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಹೀಗಾಗಿ ಪೂಜಾರ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನ್ಯೂಜಿಲೆಂಡ್ ಬೌಲರ್ಸ್ಗಳಿಗೆ. ಅದೇನಪ್ಪ ಅಂತಂದರೆ, ನಾನು ಉಳಿದ ಎಲ್ಲ ಫಾರ್ಮೆಟನ್ನು ಬಿಟ್ಟು ಟೆಸ್ಟ್ ಫಾರ್ಮೆಟ್ಗೆ ಆಯ್ಕೆ ಆಗಿದ್ದೇನೆ. ಟೆಸ್ಟ್ ರೂಲ್ಸ್ಗಳನ್ನು ನಾನು ಅಚ್ಚುಕಟ್ಟಾಗಿ ಪಾಲಿಸುತ್ತೇನೆ, ಹೀಗಾಗಿ ನಾನೊಬ್ಬ ಉತ್ತಮ ಟೆಸ್ಟ್ ಬ್ಯಾಟ್ಸ್ಮನ್ ಎಂದು ನನಗೆ ಹೇಳಿಕೊಳ್ಳಲು ಹೆಮ್ಮೆ ಆಗುತ್ತದೆ. ಬೇರೆ ದೇಶದ ನೆಲದಲ್ಲಿ ಪಿಚ್ ಹೇಗೆ ಬಿಹೇವ್ ಮಾಡುತ್ತೆ ಆ ಥರನೇ ನಾನು ಬ್ಯಾಟಿಂಗನ್ನು ಮಾಡ್ತೀನಿ. ಹೀಗಾಗಿ ನನಗೆ ಯಾವುದೇ ಬೌಲರ್ ಬಂದರೂ, ಆದರೆ ನನಗೆ ಯಾವ ಬೌಲರ್ಗೆ ಯಾವ ಥರ ಆಡಬೇಕು, ಯಾವ ಫೇಸನ್ನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಬೇರೆ ದೇಶನೇ ಇರಲಿ ಅಥವಾ ನಮ್ಮ ಕಂಟ್ರಿನೇ ಇರಲಿ ಅಥವಾ ಯಾವುದೇ ಪಿಚ್ ಇರಲಿ, ಅಲ್ಲಿ ಪರಿಸ್ಥಿತಿಗೆ ಅನುಗುಣವಾಗಿ ನನಗೆ ಬ್ಯಾಟ್ ಬೀಸೋಕೆ ಬರುತ್ತದೆ ಅಂತ ಪೂಜಾರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆಂಗ್ಲರ ನೆಲದಲ್ಲಿ ಪೂಜಾರ ಅವರು ಗೆದ್ದು ಬೀಗಲಿ, ಒಂದು ಭರ್ಜರಿ 100 ಅಂದರೆ ಸೆಂಚುರಿಯನ್ನು ಗಳಿಸಲಿ, ವಿರಾಟ್ ಕೊಹ್ಲಿ ಸಹ ಸೆಂಚುರಿಯನ್ನು ಹೊಡೆದು ಅಂದರೆ ರೆಕಾರ್ಡನ್ನು ಬ್ರೇಕ್ ಮಾಡಲಿ ಅಂತ ಹೇಳ್ತಾ ಅವಡನ್ನು ಮುಗಿಸ್ತಾ ಇದ್ದೀನಿ. ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದಾರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನಲ್ಲಿ 6 ನಿಮಿಷ ಕ್ಲಿಕ್ ಮಾಡ್ಕೊಳ್ಳಿ. ಇಷ್ಟು ಹೇಳ್ತಾ ಅವಡನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಬಾಬಾ, ಜೈ ಹಿಂದ್, ಜೈ ಕರ್ನಾಟಕ.